ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡ್ತೀನಿ, ಒಂದು ತ್ರೀ ಅಪ್ಲಿಕೇಶನ್ ಮೂರು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡ್ತೀನಿ. ಗೈಸ್ ಇಲ್ಲಿ ನೋಡಬಹುದು, ಒಂದ್ ಅಪ್ಲಿಕೇಶನ್ ನೀವು ಡೈಲಿ 300 ರೂಪಾಯಿ ಅರ್ನಿಂಗ್ಸ್ ಮಾಡ್ತೀರಾ, ಸ್ವಲ್ಪ ಲೋ ಬಜೆಟ್ ಅಲ್ಲಿ ಅರ್ನಿಂಗ್ಸ್ ಮಾಡ್ತೀರಾ. ಇನ್ನೊಂದು ಅಪ್ಲಿಕೇಶನ್ ಅಲ್ಲಿ ಆತರ ಅಲ್ಲ ಗೈಸ್, ನಮ್ದು ಎರಡನೇ ಅಪ್ಲಿಕೇಶನ್ ನೀವು 2000 ಅರ್ನಿಂಗ್ಸ್ ಮಾಡ್ತೀರಾ, ಅದಕ್ಕಿಂತ ಹೆಚ್ಚಿನ ಅರ್ನಿಂಗ್ಸ್ ಮಾಡ್ತೀರಾ. ಮೂರನೇ ಅಪ್ಲಿಕೇಶನ್ ಅಲ್ಲಿ ಸೇಮ್ ಗೈಸ್, ಅದಕ್ಕೆ ಅದರಲ್ಲೂ ಕೂಡ ನೀವು ಇಲ್ಲಿ 1000 ಆಯ್ತು, 1000 ಹೆಚ್ಚಿನ ಅರ್ನಿಂಗ್ಸ್ ಮಾಡ್ತೀರಾ. ಬೆಸ್ಟ್ ಅಂತ ಹೇಳ್ಬೋದು ಅಪ್ಲಿಕೇಶನ್ ಅರ್ನಿಂಗ್ಸ್ ಮಾಡೋಕ್ಕೆ, ತುಂಬಾನೇ ಬೆಸ್ಟ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಬಗ್ಗೆ ನೀವು ನಾನು ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ 8 ತನಕ ವಿಡಿಯೋ ನೋಡಿ ಗೈಸ್. ಇಲ್ಲಿ ನೀವು ಎರಡು ಅಪ್ಲಿಕೇಶನ್ ಅಲ್ಲಿ ವಿಥೌಟ್ ಅರ್ನಿಂಗ್ಸ್, ವಿಥೌಟ್ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಮಾಡ್ತೀರಾ. ಇಲ್ಲಿ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೆ ಯಾವ ತರ ಅರ್ನಿಂಗ್ಸ್ ಮಾಡೋದು ಅಂತ ಕ್ಲಿಯರ್ ಆಗೈತೆ ಗೈಸ್. ಮೂರು ಅಪ್ಲಿಕೇಶನ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದೇ ಬೇಡ, ಅರ್ನಿಂಗ್ಸ್ ಮಾಡೋಣ ಬನ್ನಿ ಗೈಸ್. ಹಂಗಂದ್ರೆ ಇನ್ವೆಸ್ಟ್ಮೆಂಟ್ ಮಾಡದೆ ಯಾವ ತರ ಅರ್ನಿಂಗ್ಸ್ ಮಾಡೋ ಅಂತ ಹೇಳ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾರಾ, ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ, ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ನಮಗೆ ಗೈಸ್. ಆಯ್ತಾ, ಲೈಕು ಬನ್ನಿ ಗೈಸ್. ಹಂಗಂದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಇಲ್ಲಿ ಸ್ಕ್ರೀನ್ ಮೇಲೆ ಪ್ಲೇ ಆಗುತ್ತೆ ನೋಡಿ ವಿಡಿಯೋ. ನಾವು ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ, ಸ್ಕ್ರೀನ್ ಮೇಲೆ ಇಲ್ಲಿ ಆಟೋಮೆಟಿಕ್ ಪ್ಲೇ ಆಗ್ತಾ ಇರುತ್ತೆ. ಓಕೆ ಗೈಸ್, ಇಲ್ಲಿ ನಾವು ಫಸ್ಟ್ನೇ ಅಪ್ಲಿಕೇಶನ್ ಬಂದ್ಬಿಟ್ಟು ಕಡಿಮೆ ಬಜೆಟ್ ಅಂದರೆ 300 ರೂಪಾಯಿ ಡೈಲಿ ಯಾವ ಥರ ಅರ್ನಿಂಗ್ಸ್ ಮಾಡೋದು ಸ್ಕ್ರೀನ್ ಮೇಲೆ ನೋಡಿ. ಇಲ್ಲಿ ನಾವು ಯಾವ ಥರ ಇದ್ರಲ್ಲಿ ಅರ್ನಿಂಗ್ಸ್ ಮಾಡಿದ್ರೆ ಅಕೌಂಟ್ನ ಫಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ನಂಬರ್ನ ಕೊಟ್ಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಫರ್ ರೆಫರ್ಗೆ 10 ರೂಪೀಸ್ ಸಿಗುತ್ತೆ ಗೈಸ್. ಮತ್ತೆ ಇಲ್ಲಿ ನೀವು ಯಾವ ಥರ ಅರ್ನಿಂಗ್ಸ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿ ಗೈಸ್. ಆ್ಯಪ್ನ ಜಸ್ಟ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಎಷ್ಟು ಅಪ್ಲಿಕೇಶನ್ಗೆ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ನಿಮಗೆ ಬರುತ್ತೆ ಗೈಸ್. ಜಸ್ಟ್ ಅಪ್ಲಿಕೇಶನ್ ಆ್ಯಪ್ ಮೇಲೆ ಜಸ್ಟ್ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ ಪ್ಲೇಸ್ಟೋರ್ಗೆ ಹೋಗುತ್ತೆ. ಪ್ಲೇಸ್ಟೋರ್ಗೆ ಹೋಗುವಾಗ ಬ್ಯಾಕ್ಗ್ರೌಂಡಲ್ಲಿ ಈ ಅಪ್ಲಿಕೇಶನ್ ಈಸಿ ಕ್ಯಾಶ್ ಅಪ್ಲಿಕೇಶನ್ ರನ್ನಿಂಗ್ ಆಗ್ತಾ ಇರಬೇಕು ಗೈಸ್. ಹಂಗಾದ್ರೆ ನಿಮ್ಗೆ ಅಷ್ಟೇ ರೆವಿನ್ಯೂ ಸಿಗುತ್ತೆ. ಮತ್ತು ಅದರಲ್ಲಿ ಯಾವ ಥರ ಸ್ಟೆಪ್ ಕೊಟ್ಟಿರ್ತಾರೆ ಆ ಅಪ್ಲಿಕೇಶನಲ್ಲಿ ಏನೆಲ್ಲ ನೀವು ಫಾಲೋ ಮಾಡಬೇಕು, ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕ್ಲಿಯರಾಗಿ ನೋಡ್ಕೊಂಡು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಗೈಸ್. ಅದ್ರ ಬಗ್ಗೆ ಮಾಹಿತಿ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೂಡ ಹಾಕ್ತೀನಿ, ವಿಡಿಯೋ ಕೂಡ ಹಾಕ್ತೀನಿ ಗೈಸ್. ಈಸಿ ಕ್ಯಾಶ್ ವಿಡಿಯೋ ಅಂತ ಹಾಕಿರ್ತೀನಿ, ಮತ್ತು ಫುಲ್ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಅದರಲ್ಲಿ. ಅದನ್ನ ವಿಡಿಯೋ ಚೆಕ್ಔಟ್ ಮಾಡಿ, ಮತ್ತು ಈಸಿ ಕ್ಯಾಶ್ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವಾಗ ಎರಡನೇ ಅಪ್ಲಿಕೇಶನ್ ಬಿಗ್ ಅಮೌಂಟ್ನ ಯಾವ ಥರ ಅರ್ನಿಂಗ್ಸ್ನ ಮಾಡೋದು ಅಂತ ಹೇಳ್ತೀನಿ ಗೈಸ್, ವಿಥೌಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ನೋಡ್ಬೋದು ಗೈಸ್, ಎರಡನೇ ಅಪ್ಲಿಕೇಶನ್ ಯಾವುದು ಅಂತ ಅಂದರೆ ವಿಂಜೋ ಅಪ್ಲಿಕೇಶನ್ ಗೈಸ್. ವಿಂಜೋ ಅಪ್ಲಿಕೇಶನಲ್ಲಿ ನಾನು ಕೂಡ ಅರ್ನಿಂಗ್ಸ್ನ ಮಾಡ್ಕೊಂಡಿದ್ದೀನಿ, ಪೇಮೆಂಟ್ ಪ್ರೂಫ್ ಕೂಡ ತೊಗೊಂಡಿದ್ದೀನಿ ಗೈಸ್. ಸ್ಕ್ರೀನ್ ಮೇಲೆ ನೋಡೋದು, ನಾನು ಪೇಮೆಂಟ್ ಪ್ರೂಫ್ ನೋಡ್ಬೋದು ಗೈಸ್. ಸ್ಕ್ರೀನ್ ಮೇಲೆ ನಾನು ಪೇಮೆಂಟ್ ಕೂಡ ಮಾಡ್ಕೊಂಡಿದ್ದೀನಿ ವಿಂಜೋ ಅಪ್ಲಿಕೇಶನಲ್ಲಿ. ಇದರಲ್ಲಿ ನಾವು ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡಿದ ತಕ್ಷಣ ಇಲ್ಲಿ ನಾವು ಜಸ್ಟ್ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ನಮ್ಮ ನೇಮ್ನ ಕೊಟ್ಬಿಟ್ಟು ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 20 ರೂಪೀಸ್ ಏನೋ ಸಿಗುತ್ತೆ ಗೈಸ್. 20 ರೂಪೀಸ್ ಸಿಗುತ್ತೆ, ಓಕೆ 20 ರೂಪೀಸ್ ಸಿಗುತ್ತೆ. ಅದರಲ್ಲಿ ನಾವು ಅರ್ನಿಂಗ್ಸ್ನ ಸಖತ್ತಾಗಿ ಮಾಡ್ಬೋದು ಗೈಸ್. ಇಲ್ಲಿ ನಾವು ಕ್ಯಾರಮ್ ಆಯಿತು, ಲೂಡೋ ಆಯಿತು, ಮತ್ತು ನಾವು ಇಲ್ಲಿ ಟೆಂಪಲ್ ರನ್ ಆಯಿತು, ಇದನ್ನ ಆಡಿಬಿಟ್ಟು ನಾವು ಅರ್ನಿಂಗ್ಸ್ ಮಾಡ್ಬೋದು. ಹಲವಾರು ಅಪ್ಲಿಕೇಶನ್ ಗೇಮ್ಸ್ಗಳಿದಾವೆ ಗೈಸ್, ಅನ್ಲಿಮಿಟೆಡ್ ಗೇಮ್ಸ್ ಅಂತ ಹೇಳ್ಬೋದು. ಈ ಅಪ್ಲಿಕೇಶನಲ್ಲಿ ರೆಫರ್ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಕಮಿಷನ್ ಕೂಡ ಸಿಗುತ್ತೆ ಅಪ್ಲಿಕೇಶನಲ್ಲಿ. ಇಲ್ಲಿ ನೀವು ಅರ್ನಿಂಗ್ಸ್ ಸಖತ್ತ ಮಾಡ್ತೀರಾ ವಿಂಜೋ ಅಪ್ಲಿಕೇಶನಲ್ಲಿ ಗೈಸ್. ಯಾವುದೇ ನಿಮ್ಗೆ ಇಷ್ಟ ಬಂದ ಗೇಮ್ನ ಆಡಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ, ಪೇಮೆಂಟ್ ಮಾತ್ರ ಪಕ್ಕ ಕೊಡುತ್ತೆ ಗೈಸ್. 3 ರೂಪೀಸಿಂದ ನೀವು ಪೇಮೆಂಟ್ ಮಾಡ್ಕೋಬೋದು ಈ ವಿಂಜೋ ಅಪ್ಲಿಕೇಶನಲ್ಲಿ. ನೀವು ಡಿಪಾಸಿಟ್ ಮಾಡ್ತೀರಾ ಅಂತಂದ್ರೆ ಡಿಪಾಸಿಟ್ ಆಟೋಮೆಟಿಕ್ ಆವಾಗಲೇ ಆಗುತ್ತೆ ಗೈಸ್. ಫುಲ್ ಮಾಹಿತಿ ಬೇಕಪ್ಪ ಈ ವಿಡಿಯೋದು ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಿಂಜೋ ವಿಡಿಯೋ ಅಂತ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ವಾಚ್ ಮಾಡಿ ಗೈಸ್. ಮತ್ತೆ ವಿಂಜೋ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಇವಾಗ ನಾನು ಫೈನಲಿ ಇವಾಗ ಮೂರನೇ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡ್ತೀನಿ ಗೈಸ್. ಇದರಲ್ಲಿ ನಾವು 2000 ತನಕ ಅರ್ನಿಂಗ್ಸ್ನ ಮಾಡ್ಬೋದು ಗೈಸ್. ಈ ಮೂರನೇ ಅಪ್ಲಿಕೇಶನಲ್ಲಿ 2000 ಮೇಲೆ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆ ಗೈಸ್, ಯಾವ ಥರ ಇದರಲ್ಲಿ ಅರ್ನಿಂಗ್ಸ್ನ ಮಾಡೋದು ಅಂತ ಹೇಳ್ತೀನಿ ಗೈಸ್. ಫಸ್ಟು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಿದೆ ನೋಡಿ, ಫೈವ್ ಇನ್ ಅಪ್ಲಿಕೇಶನ್ ಅಂತ ಗೈಸ್. ಓಕೆ, ಫೈವ್ ಇನ್ ಅಪ್ಲಿಕೇಶನಲ್ಲಿ ನಾವು ಯಾವ ಥರ ಅರ್ನಿಂಗ್ಸ್ನ ಮಾಡೋದು, ತುಂಬ ಜನ ಇದ್ರ ಬಗ್ಗೆ ಕೇಳಿರ್ತೀರ. ಫೈವ್ ಇನ್ ಅಪ್ಲಿಕೇಶನಲ್ಲಿ ಮೋಸ್ಟ್ ನಮಗಿಲ್ಲಿ ಬೇಕಾಗಿದೆ ಯಾವುದು, ಅದರಲ್ಲಿ ರಾಕೆಟ್ ಅಂತ ಒಂದು ಗೇಮ್ ಇದೆ ಗೈಸ್. ಅದಂತೂ ತುಂಬ ಸಖತ್ತಾಗಿದೆ, ಮತ್ತು ಫಾಸ್ಟ್ ಪಾರ್ಟಿ ಗೇಮ್ ಅಂತ ಇದೆ. ತುಂಬ ಒಂದು 4-5 ಗೇಮ್ ಇದಾವೆ ಗೈಸ್, ಸಖತ್ತಾಗಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ಬೋದು ಗೈಸ್. ಇಲ್ಲಿ ಕ್ರ್ಯಾಶ್ ಗೇಮ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಟೋಮೆಟಿಕ್ ಅಮೌಂಟ್ ರೆವೆನ್ಯೂ ಆಗ್ತಾ ಹೋಗುತ್ತೆ, ಆಟೋಮೆಟಿಕ್ ಹೆಚ್ಚಾಗುತ್ತೆ ಗೈಸ್. ನಾವಿಲ್ಲಿ 20 ರೂಪಾಯಿ ಪ್ಲೇ ಮಾಡಿದ್ರೆ ಅದು ಯಾವ ಥರ ರಾಕೆಟ್ ಮೇಲೆ ಹೋಗ್ತಾ ಇರುತ್ತೆ ಅಷ್ಟು ನಮಗೆ ಇಲ್ಲಿ ಅಮೌಂಟ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಈ ಅಪ್ಲಿಕೇಶನಲ್ಲಿ ಗೈಸ್. ಈ ಅಪ್ಲಿಕೇಶನ್ ನೀವು ಫಸ್ಟ್ ಟೈಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಿಮಗೆ 10 ರೂಪೀಸ್ ಏನೋ ಕೊಡ್ತಾರೆ ಗೈಸ್. 10 ರೂಪೀಸ್ ಕೊಟ್ಟರೆ ನೀವು ಅಲ್ಲಿ 10 ರೂಪೀಸ್ನ ಆ್ಯಡ್ ಮಾಡಿಬಿಟ್ಟು ನೀವು ಗೇಮ್ನ ಆಡ್ಬೋದು. ಅದೇ 10 ರೂಪೀಸ್ ನಿಮಗೆ ಲಾಸ್ ಆಯಿತು ಅಂತ ನೀವು ಫಸ್ಟ್ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ರೀಚಾರ್ಜ್ ಪ್ರೊಸೆಸಿಂಗ್ ಯಾವ ಥರ ಇದೆ ಅಂತಂದರೆ, ನೀವು ರೀಚಾರ್ಜ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಅಲ್ಲಿ ಕಾಪಿ ಅಂತ ಬರುತ್ತೆ, ಕಾಪಿ ಮಾಡ್ಕೊಂಬಿಟ್ಟು ನಿಮ್ಮ ಪೇಟಿಎಮ್ಗೆ ಹೋಗಿ, ಪೇಟಿಎಮ್ಗೆ ಹೋದ ತಕ್ಷಣ ಅಲ್ಲಿ ಪೇಟಿಎಮ್ ಸಿಂಬಲ್ ತೋರಿಸುತ್ತೆ, ಪೇಟಿಎಮ್ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಕೊಟ್ಟಿರ್ತೀರ ಪೇಟಿಎಮ್ಗೆ ಹೋಗುತ್ತೆ. ಜಸ್ಟ್ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಅಲ್ಲೇ UPIಗೆ
ಅರ್ನಿಂಗ್ಸ್ ಮಾಡೋದು ನಿಮ್ ಕೈಲೇ ಇರುತ್ತೆ ಗೈಸ್, ಮತ್ತೆ ಕಳ್ಕೊಳ್ಳೋದು ಕೂಡ ನಿಮ್ ಕೈಲೇ ಇರುತ್ತೆ ಈ ಅಪ್ಲಿಕೇಶನ್ ಅಲ್ಲಿ. ನೀವು ಚೆನ್ನಾಗಿ ಆಡಿದ್ರೆ ಅಂತ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಕಳ್ಕೊಂತೀರ. ಇಲ್ಲಿ ನೀವು ಡಿಪಾಸಿಟ್ ಮಾಡಿ ನೀವು ಗೇಮ್ಸ್ನ ಆಡ್ತೀರಾ ಅಂತಂದ್ರೆ ಸ್ವಲ್ಪ ಕಡಿಮೆ ಅಮೌಂಟ್, 10 rupees, 20 rupees, 50 rupees ಇಷ್ಟೇ, ಜಾಸ್ತಿ ಅಮೌಂಟ್ನ ಕಟ್ಟಾಕೋಬೇಡಿ. ಯಾಕಂತಂದ್ರೆ ಲಾಸ್ ಆಗ್ತೀರ. ಜಾಸ್ತಿ ಅಮೌಂಟ್ನ ಕಟ್ಬಿಡಿ, ಕಡಿಮೆ ಅಮೌಂಟ್ನ ಕಟ್ಬಿಟ್ಟು ಪ್ಲೇ ಮಾಡಿ ಗೈಸ್. ಓಕೆ, ಅದ್ರ ಬಗ್ಗೆ ನೀವು ವಿಡಿಯೋ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ಲ್ಲಿ 5-minute ವಿಡಿಯೋ ಅಂತ ಹಾಕಿರ್ತೀನಿ, ಮತ್ತೆ ಆ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ ಗೈಸ್, 5-minute ಲಿಂಕ್ ಅಂತ ಹಾಕಿರ್ತೀನಿ. ಅದನ್ನ ಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಗೈಸ್. ಓಕೆ ಗೈಸ್, ಈ ಮೂರು ಅಪ್ಲಿಕೇಶನ್ ಬಗ್ಗೆ ನಾನು ಮಾಹಿತಿ ಕೊಟ್ಟೆ, ಈ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ನಾವು ಇದರಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡದೆ ಅರ್ನಿಂಗ್ಸ್ನ ಮಾಡೋದ್ರ ಬಗ್ಗೆ ಹೇಳಿದೆ ಗೈಸ್. ಯಾಕಂದ್ರೆ ನಾವು ಲಾಗಿನ್ ಆದ ತಕ್ಷಣ ನಮಗೆ ಇಲ್ಲಿ ಅಮೌಂಟ್ ಕೊಡ್ತಾರೆ, ಆ ಅಮೌಂಟಲ್ಲಿ ನಾವು ಅರ್ನಿಂಗ್ಸ್ ಮಾಡ್ಕೊಳ್ಳೋಣ. ಅರ್ನಿಂಗ್ಸ್ ಆಗಿಲ್ಲ ಅಂತಂದ್ರೆ ಅಪ್ಲಿಕೇಶನ್ನ ಡಿಲೀಟ್ ಮಾಡೋಣ. ನಾವಿಲ್ಲಿ ಡಿಪಾಸಿಟ್ ಮಾಡೋದೇ ಬೇಡ, ಅಪ್ಲಿಕೇಶನ್ನ ಡಿಲೀಟ್ ಮಾಡೋಣ ಗೈಸ್. ಓಕೆನಾ? ಇಲ್ಲ ಗುರು, ನಾನು ಅರ್ನಿಂಗ್ಸ್ನ ಮಾಡ್ತೀನಿ ಅನ್ನೋದಾದ್ರೆ ನೀವು ಡಿಪಾಸಿಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಡಿಪಾಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಅವ್ರು ಕೊಡೋ ಬೋನಸ್ ಮುಖಾಂತರ ನಾವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಅದಕ್ಕಾಗಿ ನಾನು ಹೇಳಿದೆ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತ. ಅವರು ನಮಗೆ ಅರ್ನಿಂಗ್ ಅಮೌಂಟ್ನ ಕೊಡ್ತಾರೆ, ಅದ್ರ ಮುಖಾಂತರ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಗೈಸ್. ಓಕೆ, ಈ ಮೂರು ಅಪ್ಲಿಕೇಶನ್ ನಿಮಗೆ ತುಂಬ ಯೂಸ್ಫುಲ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಗೈಸ್. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬರ್ತೀನಿ ಗೈಸ್. ಯಾರೆಲ್ಲ ಹೊಸಬ್ರು ಮತ್ತೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಗೈಸ್. ಹಾಗಾದರೆ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.